ಏರ್ಪಾಡು ಅವರ ಗಾಳಿಲಕ್ಕೆ ಕೂಡ ಇವತ್ತು ಹಲವು ಸಂಘಟನೆಗಳು ಕಾನೂನು ಮತ್ತು ಸುವ್ಯವಸ್ಥೆಗೆ ಕಟ್ಟು ಉಂಟಾಗುವ ರೀತಿಯಲ್ಲಿ ಇಲ್ಲಿ ಸೇರಿದಂಥ ಅವರುಗಳನ್ನು ನಾವು ಬಂಧಿಸಿದೆವು. ಸುಮಾರು 20 ಕೆಎಸ್ಆರ್ ಟಿಸಿ ಬಸ್ಸಲ್ಲಿ ಇಲ್ಲಿಂದ ಅವರನ್ನು ನಾವು ಬಂಧಿಸಿ ಅಸ್ಪೃದಿ ಲೀಗಲ್ ಪ್ರೊಸೀಜರ್ ಪ್ರಕಾರ ಅವರನ್ನು ಮೇಲೆ ಕರೆಕೊಳ್ಳುತ್ತಿದ್ದೆವು. ಈಗಾಗಲೇ ನಾವು ಸುಮಾರು ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಪ್ರಾಪರ್ ಬಂದೋಬಸ್ತ್ ಏರ್ಪಾಡು ಮಾಡಲಾಗಿದೆ. ಸುಮಾರು 1,000 ಪೊಲೀಸ್ ಫೋರ್ಸ್, ಇನ್ಕ್ಲೂಡಿಂಗ್ ಆಫೀಸ್ ರಿಸರ್ವ್ ಅಂಡ್ ಆಫ್ ಪೊಲೀಸ್ ಆಫ್ ವೇರಿಯಸ್ ಡಿಸ್ಟ್ರಿಕ್ಸ್ ಅಂಡ್ ರೇಂಜ್ ಇವತ್ತು ಡೆಪ್ಲಾಯ್ಮೆಂಟ್ ಮಾಡಲಾಗಿದೆ. ಯಾವುದೇ ಸಣ್ಣ ಒಂದು ಕಂಪನಿ ಇಲ್ಲದೆ ಯಾವುದೇ ರೀತಿಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುವ ಯಾವ ಒಂದು ಘಟನೆ ಕೂಡ ಇವತ್ತು ಆಗದ ರೀತಿಯಲ್ಲಿ ನಮ್ಮ ವಲಯದ ಮತ್ತು ಇನ್ನಿತರ ವಲಯದರಿಂದ ಒಂದು ಫೋರ್ಸನ್ನು ಇಟ್ಟುಕೊಂಡು ಸರಿಯಾಗಿ ಇಟ್ಟುಕೊಂಡು ಇವತ್ತು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡು ಮಾಡ್ತೇವೆ. ಅಂದರೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸರ್, ಮತ್ತು ಎಷ್ಟು ಜನ ಪ್ರತಿಭಟನೆ ಪಾಲ್ಗೊಂಡಿದ್ದಾರೆ? ಇನ್ವೆಸ್ಟಿಗೇಷನ್ ಈಗ ಮಾಡ್ತಾರೆ. ಈಗ ಕೇಸಸ್ ರಿಜಿಸ್ಟರ್ ಮಾಡಬೇಕಾಗ್ತದೆ. ಇನ್ನು ಒಂದು 1/2 ಅವರ್ 1 ಅವರಲ್ಲಿ ಎಷ್ಟು ಜನ ನಾವು ವಸತಿ ತಗೊಂಡಿದ್ದೇವೆ, ಎಷ್ಟು ಜನ ನಾವು ಪ್ರಿವೆಂಟಿವ್ ಅರೆಸ್ಟ್ ತಗೊಂಡು ಇವತ್ತು ಸಂಜೆ ಕೂಡ ಎಷ್ಟೇ ಮುಂದುವರಿಯುತ್ತೆ? ಬಂಟ್ವಾಳದಲ್ಲಿ ಕಳೆದ 1 ತಿಂಗಳಾಗಿ ಕೋರ್ಸ್ ಮುಂದುವರಿತಾ ಇದೆ. ಬಂಟ್ವಾಳದಲ್ಲಿ ಯಾವುದೇ ಸಂಘ ಸಮಸ್ಯೆಯಲ್ಲಿ ಅಥವಾ ಯಾವುದೇ ಒಬ್ಬರಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಯಾರಾದರೂ ಒಬ್ಬರು ಅಥವಾ ಒಂದು ಸಂಘಟನೆ, ಅದು ಯಾವುದೇ ಸಂಘಟನೆ ಇರಲಿ, ಕಾನೂನಕ್ಕೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಅವರು ನಡವಳಿಕೆಗಳು ನಡವಳಿಕೆಗಳಿರುವ ಪಕ್ಷದಲ್ಲಿ ಇಲ್ಲಿ ಮುಖ ಮಾಡಿರುವ ಪ್ರತ್ಯೇಕವಾದ ಕರ್ನಾಟಕ ರಾಜ್ಯದ ಆರ್ಮ್ಡ್ ಪೊಲೀಸ್ ಫೋರ್ಸ್ ಆಸ್ ವೆಲ್ ಎಸ್ ಸಿವಿಲ್ ಪೊಲೀಸ್ ಫೋರ್ಸ್ ವಾಚ್ ಮಾಡ್ತಾರೆ. ಅವಕಾಶ ತಕ್ಕಂತೆ ಕಾನೂನಡಿಯಲ್ಲಿ ಕ್ರಮವನ್ನು ತಗೊಳ್ತಾರೆ. ಇನ್ವೆಸ್ಟಿಗೇಷನ್ ಯಾವ ಹಂತಕ್ಕೆ ಬಂದಿದೆ? ಇನ್ವೆಸ್ಟಿಗೇಷನ್ ಇಲ್ಲ, ಅದನ್ನು ನಾವು ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣ ನಾವು ಹೇಳಬೇಕಾದ ಬರುತ್ತೆ. ಇವತ್ತು ನಮ್ಮ ಟಾಪ್ ಪ್ರಿಯಾರಿಟಿ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು. ಅದು ನನ್ನ ಟಾಪ್ ಪ್ರಿಯಾರಿಟಿ ಇವತ್ತು ಬೆಳಗ್ಗೆ ಇಲ್ಲ ಪ್ರಕಾರ ನಾವು ಅದನ್ನು